हेलो फ्रेंड्स, वेलकम टू टेक्नोलॉजी मेडिकल एंड कॉम्पिटिटिव वर्ल्ड चैनल। स्नेहितरे, इवत्तु नम्म ई स्पर्धात्मक परीक्षेयन्नु एदुरिसुत्तिरुवंत विद्यार्थिगळिगे ई आरबीए अन्नुवंत ओंदु कॉन्सेप्ट मेले ओंदल्ल ओंदु प्रश्नेगळन्नु केळ्ताने इर्ताने स्नेहितरे। हीगागि नानु इवत्तु ई आरबीआई अंद्रे रिसर्व बैंक आफ् इंडिया बग्गे ओंदिष्टु ನಿಮಗೆ ಎಕ್ಸಾಮ್ಗೆ ಉಪಯುಕ್ತ ಆಗುವಂಥ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಸ್ನೇಹಿತರೆ, ನೋಡ್ಬೋದು ಆರ್ ಬಿ ಐ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಯಾಗಿದ್ದು 1935 ಏಪ್ರಿಲ್ 1 ಆರ್ ಬಿ ಐ ಸ್ಥಾಪನೆ ಆಗುತ್ತೆ. ಆರ್ ಬಿ ಐ ಸ್ಥಾಪನೆ ಆಗಿದ್ದು ಡೇಟ್ ಕೇಳ್ಬೋದು, ಡೇಟ್ ಕೊಟ್ಟಿದ್ದೀವಿ. ನೆಕ್ಸ್ಟ್ ನೋಡ್ಬೋದು ಈ ಶಿಫಾರಸು ಮಾಡಿದಂಥ ಸಮಿತಿ ಅಂದರೆ ಆರ್ ಬಿ ಐ ಸ್ಥಾಪನೆಗೆ ಶಿಫಾರಸು ಮಾಡಿದಂಥ ಸಮಿತಿ ಯಾವುದು ಅಂತ ಕೇಳ್ಬೋದು. ಅದು ಯಾವ ಸಮಿತಿ ಅಂತ ಹೇಳಿದ್ರೆ ಹಿಲ್ಟನ್ ಯಂಗ್ ಸಮಿತಿ ಏನು ಮಾಡುತ್ತೆ, ಆರ್ ಬಿ ಐ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಗೆ ಶಿಫಾರಸು ಮಾಡುತ್ತೆ. ನೆಕ್ಸ್ಟ್ ನೋಡ್ಬೋದು ಆರ್ ಬಿ ಐನ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳ್ಬೋದು, ಅದು ಮುಂಬೈನಲ್ಲಿದೆ. ಆರ್ ಬಿ ಐನ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. ಆರ್ ಬಿ ಐ ರಾಷ್ಟ್ರೀಕರಣಗೊಂಡಂಥ ವರ್ಷ ಯಾವುದು ಅಂತ ಹೇಳಿದ್ರೆ ಜನವರಿ 1, 1949 ಏನಾಯಿತು ಅಂತ ಹೇಳಿದ್ರೆ ಆರ್ ಬಿ ಐ ರಾಷ್ಟ್ರೀಕರಣಗೊಳ್ಳುತ್ತೆ. ನೆಕ್ಸ್ಟ್ ನೋಡ್ಬೋದು ಆರ್ ಬಿ ಐ ಗವರ್ನರ್ ಬಗ್ಗೆ ಕೇಳುವಂಥ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾನೆ. ನೋಡ್ಬೋದು ಪ್ರಸ್ತುತ ಆರ್ ಬಿ ಐ ಗವರ್ನರ್ ಅಂದರೆ 2023 ಆರ್ ಬಿ ಐ ಗವರ್ನರ್ ಯಾರಿದ್ದಾರೆ ಅಂತ ಹೇಳಿದ್ರೆ ಶಕ್ತಿಕಾಂತ್ ದಾಸ್ ಇದ್ದಾರೆ. ಇದು ನೀವು ಕರೆಂಟ್ ಅಫೇರ್ಸ್ ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ಆರ್ ಬಿ ಐನ ಮೊದಲ ಗವರ್ನರ್ ಭಾರತೀಯ ಗವರ್ನರ್ ಯಾರು ಅಂತ ಕೇಳಿದ್ರೆ ಸಿ ಡಿ ದೇಶ್ಮುಖ್ ಅವರು ಏನಾಗುತ್ತಾರೆ, ಆರ್ ಬಿ ಐನ ಭಾರತೀಯ ಮೊದಲ ಗವರ್ನರ್ ಆಗಿರ್ತಾರೆ. ಈ ಆರ್ ಬಿ ಐ ಗವರ್ನರ್ನ ಗವರ್ನರ್ ಅವರ ಅಧಿಕಾರಾವಧಿ ಎಷ್ಟು ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ 5 ಇಯರ್ಸ್ ಇರುತ್ತೆ ಸ್ನೇಹಿತರೆ. 5 ವರ್ಷ ಆರ್ ಬಿ ಐ ಗವರ್ನರ್ನ ಅಧಿಕಾರಾವಧಿ ಇರುತ್ತೆ. ನೆಕ್ಸ್ಟ್ ನೋಡ್ಬೋದು ಕೇಂದ್ರ ಸರ್ಕಾರದ ಹಣಕಾಸು ಸಚಿವಾಲಯದ ಶಿಫಾರಸಿನ ಮೇರೆಗೆ ಪ್ರಧಾನಮಂತ್ರಿ ಕಚೇರಿಯ ನೇಮಕ ಮಾಡುತ್ತೆ ಅಂಥೇಳಿದ್ರೆ, ಇದನ್ನು ಕೇಂದ್ರ ಸರ್ಕಾರ ಏನು ಮಾಡುತ್ತೆ ಅಂತೇಳಿದ್ರೆ ಈ ಆರ್ ಬಿ ಐ ಗವರ್ನರ್ ಅವರನ್ನು ನೇಮಕ ಮಾಡುವಂಥದ್ದು. ನೆಕ್ಸ್ಟ್ ನೋಡ್ಬೋದು ಈ ಆರ್ ಬಿ ಐಯನ್ನು ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ಬ್ಯಾಂಕರ್ಸ್ ಆಫ್ ಬ್ಯಾಂಕ್ ಅಂತೇಳಿ ನಾವು ಕರಿತೀವಿ. ಯಾಕಂತೇಳಿದ್ರೆ ದೇಶದಲ್ಲಿರುವಂಥ ಎಲ್ಲ ಬ್ಯಾಂಕುಗಳನ್ನು ಆರ್ ಬಿ ಐ ಏನು ಮಾಡುತ್ತೆ ಅಂತೇಳಿದ್ರೆ ನಿಯಂತ್ರಿಸುತ್ತೆ. ಬ್ಯಾಂಕರ್ಸ್ ಆಫ್ ಬ್ಯಾಂಕ್ ಇದು ಕೂಡ ಸಾಕಷ್ಟು ಎಕ್ಸಾಮ್ನಲ್ಲಿ ಕೇಳಿದ್ದಾನೆ. ನೆಕ್ಸ್ಟ್ ನೋಡ್ಬೋದು ಅಂತಿಮ ಋಣದಾತ ಅಂತಾರೆ ಆರ್ ಬಿ ಐನ. ಯಾಕಂತೇಳಿದ್ರೆ ದೇಶದಲ್ಲಿ ಯಾವುದೇ ವಾಣಿಜ್ಯ ಬ್ಯಾಂಕ್ ಹಣದ ತೊಂದರೆಗೆ ಒಳಗಾದರೆ, ಯಾವುದೇ ಮಾರ್ಗವಾಗಿ ಸಾಲ ಸಿಗದಿದ್ದರೆ ಆರ್ ಬಿ ಐ ಹಣಕಾಸಿನ ನೆರವು ನೀಡುತ್ತೆ. ಹೀಗಾಗಿ ಅದನ್ನು ನಾವೇನಂತೀವಿ ಅಂತಿಮ ಋಣದಾತ ಅಂಥೇಳಿ ಆರ್ ಬಿ ಐನ ನಾವು ಕರಿತೀವಿ ಸ್ನೇಹಿತರೆ. ನೆಕ್ಸ್ಟ್ ನೋಡ್ಬೋದು ಇವುಗಳನ್ನು ಕೂಡ ಕೇಳ್ತಾ ಇರ್ತಾನೆ, ಬ್ಯಾಂಕ್ ರೇಟ್ ಪಾಲಿಸಿ ಅಂದ್ರೇನು, ರೆಪೋ ರೇಟ್ ಅಂದ್ರೇನು, ರಿವರ್ಸ್ ರೆಪೋ ರೇಟ್ ಅಂದ್ರೇನು ಅನ್ನುವಂಥ ಪ್ರಶ್ನೆಗಳನ್ನು ನಿಮ್ಮ ಎಕ್ಸಾಮಿನೇಷನಲ್ಲಿ ಕೇಳ್ತಾನೆ ಇರ್ತಾನೆ ಸ್ನೇಹಿತರೆ. ಹೀಗಾಗಿ ನಾನು ಇವು ಒಂದಿಷ್ಟು ನೋಡ್ಕೊಂಬಿಡ್ಬೇಕಾಗತ್ತೆ. ನೋಡ್ಬೋದು ಆರ್ ಬಿ ಐನ ಎಲ್ಲ ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವ ದೀರ್ಘಾವಧಿಯ ಸಾಲದ ಮೇಲೆ ವಿಧಿಸುವ ಬಡ್ಡಿಯ ದರವನ್ನು ಬ್ಯಾಂಕ್ ದರ ಎನ್ನುವರು. ಬ್ಯಾಂಕ್ ರೇಟ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಆರ್ ಬಿ ಐ ಇತರೆ ವಾಣಿಜ್ಯ ಬ್ಯಾಂಕ್ಗಳಿಗೆ ಏನು ಸಾಲ ನೀಡುತ್ತಲ್ಲ ಅದು ದೀರ್ಘಾವಧಿಯವರಿಗೆ ಸಾಲ ನೀಡುತ್ತಲ್ಲ ಅದು ಸಾಲದ ಮೇಲೆ ವಿಧಿಸುವಂಥ ಬಡ್ಡಿಯ ದರವನ್ನು ನಾವೇನಂತೀವಿ ಅಂತ ಹೇಳಿದ್ರೆ ಬ್ಯಾಂಕ್ ರೇಟ್ ಪಾಲಿಸಿ ಅಂತೀವಿ. ನೆಕ್ಸ್ಟ್ ರೆಪೋ ರೇಟ್ ಅಂದರೆ ಏನು ಅಂತ ಹೇಳಿದ್ರೆ ಆರ್ ಬಿ ಐ ಎಲ್ಲ ವಾಣಿಜ್ಯ ಬ್ಯಾಂಕ್ಗಳಿಗೆ ನೀಡುವ ಅಲ್ಪಾವಧಿ ಸಾಲದ ಮೇಲೆ ವಿಧಿಸುವ ಬಡ್ಡಿಯ ದರವನ್ನು ರೆಪೋ ರೇಟ್ ಎನ್ನುವರು. ಇಲ್ಲಿ ಬ್ಯಾಂಕ್ ರೇಟ್ ಮತ್ತು ರೆಪೋ ರೇಟ್ಗಿರುವಂಥ ಒಂದೇ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ ಇದು ದೀರ್ಘಾವಧಿಯವರಿಗೆ ನೀಡುವಂಥ ಸಾಲ, ಇದು ರೆಪೋ ರೇಟ್ ಅಂದರೆ ಅಲ್ಪಾವಧಿಯವರಿಗೆ ನೀಡುವಂಥ ಸಾಲದ ಮೇಲೆ ವಿಧಿಸುವಂಥ ಬಡ್ಡಿಯ ದರವನ್ನು ನಾವೇನಂತೀವಿ ರೆಪೋ ರೇಟ್ ಅಂತೀವಿ. ಆರ್ ಬಿ ಐನ ಪ್ರಸ್ತುತ ರೆಪೋ ರೇಟ್ ಎಷ್ಟು ಅಂತೇಳಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ಸ್ ಕೇಳ್ಬೋದು. ಅದೆಷ್ಟು ಅಂತ ಹೇಳಿದ್ರೆ 6.50% ಏನಿದೆ ಪ್ರೆಸೆಂಟ್ 2023 ಆರ್ ಬಿ ಐನ ರೆಪೋ ರೇಟ್ ಇದೆ. ನೆಕ್ಸ್ಟ್ ನೋಡ್ಬೋದು ರಿವರ್ಸ್ ರೆಪೋ ರೇಟ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಆರ್ ಬಿ ಐ ಎಲ್ಲ ವಾಣಿಜ್ಯ ಬ್ಯಾಂಕುಗಳಿಂದ ತಾನು ಪಡೆಯದಿರುವ ಸಾಲದ ಮೇಲೆ ನೀಡುವ ಬಡ್ಡಿಯ ದರವನ್ನು
ಏನು ಅಂತ ಹೇಳಿದ್ರೆ ರಿವರ್ಸ್ ರೆಪೋ ರೇಟ್ ಅಂತ ಕರಿತೀವಿ. ನೋಡ್ಬೋದು ಈ ರೆಪೋ ರೇಟ್ ಮತ್ತು ರಿವರ್ಸ್ ರೆಪೋ ರೇಟ್ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ರೆಪೋ ರೇಟ್ ಅಂತ ಹೇಳಿದ್ರೆ ಆರ್ ಬಿ ಐ ಇತರೆ ವಾಣಿಜ್ಯ ಬ್ಯಾಂಕ್ಗಳಿಗೆ ಸಾಲ ನೀಡುವಂಥದ್ದು. ಇಲ್ಲಿ ರಿವರ್ಸ್ ರೆಪೋ ರೇಟ್ ಅಂತ ಹೇಳಿದ್ರೆ ಇತರೆ ವಾಣಿಜ್ಯ ಬ್ಯಾಂಕ್ಗಳು ಆರ್ ಬಿ ಐಗೆ ಸಾಲ ನೀಡುವಂಥದ್ದು. ಸಾಲ ನೀಡಿದಾಗ ಆರ್ ಬಿ ಐ ಕೂಡ ಏನಾಗುತ್ತೆ, ಕೆಲವೊಂದಿಷ್ಟು ಇಂಟ್ರೆಸ್ಟ್ ಏನು ಮಾಡುತ್ತೆ ಬ್ಯಾಂಕ್ಗಳಿಗೆ ಕೊಡುತ್ತೆ. ಅದಕ್ಕೆ ನಾವೇನಂತೀವಿ ರಿವರ್ಸ್ ರೆಪೋ ರೇಟ್ ಅಂತೇಳಿ ಕರಿತೀವಿ ಸ್ನೇಹಿತರೆ. ಪ್ರಸ್ತುತ ಆರ್ ಬಿ ಐನ ರಿವರ್ಸ್ ರೆಪೋ ರೇಟ್ ನೋಡ್ಬೋದು 3.35% ಇದೆ. ನೋಡಿ ರೆಪೋ ರೇಟ್ ಎಷ್ಟಿದೆ, ರಿವರ್ಸ್ ರೆಪೋ ರೇಟ್ ಎಷ್ಟಿದೆ ನೋಡಿ. ಆರ್ ಬಿ ಐ ಇತರೆ ವಾಣಿಜ್ಯ ಬ್ಯಾಂಕ್ಗಳಿಗೆ ಸಾಲ ಕೊಡಬೇಕು 6.50% ಕೊಡುತ್ತೆ. ತಾನು ಸಾಲ ತೊಗೋಬೇಕು ಅಂತ ಅದಕ್ಕೆ ಕೊಡುವಂಥ ಬಡ್ಡಿ 3.35 ನೋಡಿ, ಎಷ್ಟು 50% ಕಡಿಮೆ ಆದಂಗೆ. ನೆಕ್ಸ್ಟ್ ನೋಡು, ಇವು ಮೂರು ಗೊತ್ತಿರ್ಬೇಕು ನೋಡಿ ಸ್ನೇಹಿತರೆ, ರೆಪೋ ರೇಟು ರಿವರ್ಸ್ ರೆಪೋ ರೇಟು ಇಂಥ ಕ್ವಶನ್ಸು ನಿಮ್ಮ ಸಿ ಇ ಟಿನಲ್ಲಿ ಕೇಳ್ತಿರ್ತಾನೆ. ನೆಕ್ಸ್ಟ್ ನೋಡ್ಬೋದು ಆರ್ ಬಿ ಐನ ಸಂರಚನೆ ಅಂತ ಇದೆ. ಯಾವ ಥರ ಆರ್ ಬಿ ಐ ರಚನೆ ಆಗಿದೆ ಅಂತ ಹೇಳಿದ್ರೆ, ಒಟ್ಟು 21 ಜನ ಸದಸ್ಯರು ಇರ್ತಾರೆ ಎಲ್ಲಿ, ಆರ್ ಬಿ ಐಲಿ. ಒಂದು ಗವರ್ನರ್ ಹುದ್ದೆ ಇರುತ್ತೆ, 4 ಡೆಪ್ಯೂಟಿ ಗವರ್ನರ್ ಹುದ್ದೆ ಇರುತ್ತೆ, 4 ನಿರ್ದೇಶಕರು, 4 ಪ್ರಾದೇಶಿಕ ಮಂಡಳಿಗಳಿಂದ ಆಯ್ಕೆಯಾಗಿರ್ತಾರೆ, 10 ನಿರ್ದೇಶಕರು ಸರ್ಕಾರದ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದವರಾಗಿರ್ತಾರೆ, 2 ನಿರ್ದೇಶಕರು ಹಣಕಾಸು ಸಚಿವಾಲಯದಿಂದ ಆಯ್ಕೆಯಾಗಿರ್ತಾರೆ. ಒಟ್ಟು 21 ಜನ ಸದಸ್ಯರು ಏನಿರ್ತಾರೆ, ಆರ್ ಬಿ ಐಲಿ ಇರ್ತಾರೆ. ಒಬ್ಬರು ಗವರ್ನರ್ ಇರ್ತಾರೆ, ಅದ್ರ ಬಗ್ಗೆ ನಾನು ಆಲ್ರೆಡಿ ಹೇಳಿದೆ ನಿಮಗೆ. ಆರ್ ಬಿ ಐ ಗವರ್ನರ್ ಬಗ್ಗೆ ಹೇಳಿದಲ್ಲ. ನೆಕ್ಸ್ಟು ಒಂದು ನಿಮಿಷ ಬರುತ್ತೆ. ಆರ್ ಬಿ ಐನ ಕಾರ್ಯಗಳನ್ನು ನೋಡೋಣ, ಏನೇನು ಕಾರ್ಯಗಳನ್ನು ಆರ್ ಬಿ ಐ ಮಾಡುತ್ತೆ ಅಂತ ಹೇಳಿದ್ರೆ, ನೋಟುಗಳ ಮುದ್ರಣ ಮತ್ತು ಚಲಾವಣೆಗೆ ತರುವಂಥ ಕೆಲಸ ಯಾವ್ದು ಮಾಡುತ್ತೆ ಅಂತ ಹೇಳಿದ್ರೆ ಆರ್ ಬಿ ಐ ಮಾಡುತ್ತೆ. 1 ರೂಪಾಯಿ ಮತ್ತು ನಾಣ್ಯಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಮೌಲ್ಯದ ನೋಟುಗಳನ್ನು ಮುದ್ರಿಸುತ್ತದೆ. 1 ರೂಪಾಯಿ ಮತ್ತು ನಾಣ್ಯಗಳನ್ನು ಏನು ಮಾಡಲ್ಲ, ಆರ್ ಬಿ ಐ ಮುದ್ರಿಸಲ್ಲ. ಅದು ಯಾರು ಮುದ್ರಿಸ್ತಾರೆ ಅಂತ ಹೇಳಿದ್ರೆ, ಹಣಕಾಸು ಸಚಿವಾಲಯ ಮುದ್ರಿಸಿ ಚಲಾವಣೆ ತರುತ್ತೆ. 1 ರೂಪಾಯಿ ನೋಟು ಮತ್ತು ನಾಣ್ಯವನ್ನು ಮುದ್ರಿಸುವುದು ಹಣಕಾಸು ಸಚಿವಾಲಯ, ಮತ್ತು ನೋಟುಗಳನ್ನು ಮುದ್ರಣ ಮಾಡೋದು ಮತ್ತು ಚಲಾವಣೆಗೆ ತರುವಂಥ ಕೆಲಸ ಆರ್ ಬಿ ಐ ಮಾಡುತ್ತೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಭಾರತದಲ್ಲಿ ಒಟ್ಟು 4 ನೋಟು ಮುದ್ರಣಾಲಯಗಳಿವೆ, ಇವುಗಳ ಬಗ್ಗೆ ಕೂಡ ಕ್ವಶನ್ ಕೇಳ್ಬೋದು. 1 ಮಹಾರಾಷ್ಟ್ರದ ನಾಸಿಕ್ನಲ್ಲಿದೆ, 1928ರಲ್ಲಿದ್ದು ಸ್ಥಾಪನೆಯಾಗಿದೆ. ದೇವಸ್ ಅಂತ ಇದೆ, ಮಧ್ಯಪ್ರದೇಶದಲ್ಲಿದೆ. ಮೈಸೂರು ಕರ್ನಾಟಕದಲ್ಲಿದೆ, 1995ರಲ್ಲಿ ಸ್ಥಾಪನೆಯಾಗಿದ್ದು. ಸಾಲ್ಬನಿ ಪಶ್ಚಿಮ ಬಂಗಾಳದಲ್ಲಿದೆ, 1995ರಲ್ಲಿದ್ದು. ಇನ್ನು ನಾಣ್ಯ ಮುದ್ರಣಾಲಯಗಳು ಇದ್ದವೆ ಒಂದಿಷ್ಟು, ಅವು ಕೂಡ ಕೇಳ್ತಿರ್ತಾನೆ. ನಾಣ್ಯ ಮುದ್ರಣಾಲಯಗಳು ಎಲ್ಲೆಲ್ಲಿವೆ ಅಂತ ಹೇಳಿದ್ರೆ, ಮುಂಬೈನಲ್ಲಿದೆ, ಕಲ್ಕತ್ತಾದಲ್ಲಿದೆ, ಹೈದರಾಬಾದ್ ಮತ್ತು ನೋಯ್ಡಾದಲ್ಲಿ ಏನಿದೆ ನಾಣ್ಯ ಮುದ್ರಣಾಲಯಗಳು ಇದ್ದಾವೆ ಸ್ನೇಹಿತರೆ. ಇದಷ್ಟು ಆರ್ ಬಿ ಐ ಬಗ್ಗೆ ಇನ್ಫಾರ್ಮೇಷನ್ ಆಯಿತು ಸ್ನೇಹಿತರೆ. ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳು ಏನೇನು ಕೇಳ್ತಾನೆ ಆಲ್ಮೋಸ್ಟ್ ನಾನು ಸಂಕ್ಷಿಪ್ತವಾಗಿ ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಇದೇ ಥರ ನಿರಂತರವಾಗಿ ನಿಮಗೆ ಇಂಥವು ಟೀಚಿಂಗ್ ವಿಡಿಯೋಸು ಮತ್ತು ಜಾಬ್ ನೋಟಿಫಿಕೇಷನ್ ವಿಡಿಯೋಸು, ಆಫೀಸಿಯಲ್ ವಿಡಿಯೋಸು ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ, ಹಾಗೂ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೂ ಕೂಡ ಒಂದು ಮೋಟಿವೇಶನ್ ಸಿಕ್ಕಂಗಾಗುತ್ತೆ, ಹೀಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.